ಸೋಮಣ್ಣ ಬರ್ತಾರೆ ಅಂತ ನಿಮ್ಗೆ ಹೇಳಿದ್ದು ಯಾರು ಅಂತ ನನಗೆ ಗೊತ್ತಿಲ್ಲ. ಈಗ ಸೋಮಣ್ಣ ಅವರು ಇನ್ನೊಂದು ಉದಾಹರಣೆ ಕೊಟ್ಟವ್ರೆ ನಾವು ಮಾತಾಡೋಕ್ಕಾಗತ್ತಾ? ಮೋದಿಯವರು ಹೋಗಿ ಕಸಿನಲ್ಲಿ ನಿಂತಿರ್ಲಿಲ್ವಾ ಅಂದ್ರೆ ನಾನು ಉತ್ತರ ಹೇಳೋಕ್ಕಾಗತ್ತಾ? ಕಳೆದ ಸಲನೂ ನಾನು ಹೇಳಿದೆ, ರಾಜಕಾರಣದಲ್ಲಿ ಸಮಾಧಾನವಾಗಿದ್ದರೆ ಏನಾದರೂ ಸಾಧಿಸ್ಬೋದು ಅಂತ ಕಳೆದ ಸಲನೂ ಹೇಳೋದೆ. ಮುದ್ದನಮೇಗೌಡರು ಹತ್ರ ಬೀಳ್ತಾ ಇದ್ದಾರೆ, ಸ್ವಲ್ಪ ಕಾಯ್ಬೋದಾಗಿತ್ತು ಅಂತ. ನನಗೆ ಗೊತ್ತಿಲ್ಲ ಮುದ್ದನಮೇಗೌಡರು ಯಾಕೆ ಈ ತೀರ್ಮಾನ ತೊಗೊಂಡ್ರು ಅಂತೇಳಿ. ನಾನು ಇವತ್ತು ನ್ಯೂಸಲ್ಲಿ ನೋಡಿದೆ, ಮುದ್ದನಮೇಗೌಡರು ಎರಡು ಕಡೆ ಆ ಕಡೆ ಈ ಕಡೆ ಅನ್ನಂಗೆ ಇದ್ದಿದ್ದವರು ಇವತ್ತು ದಿಢೀರಂತ ಕಾಂಗ್ರೆಸ್ ಸೇರ್ತಾ ಇದ್ದಾರೆ ಅಂತ ಹೇಳಿ ನೋಡಿದೆ. ಸ್ವಲ್ಪ ತೀರ್ಮಾನ ಹತ್ರದ್ದಾಯಿತು ಅಂತ ನನ್ನ ಭಾವನೆ. ಸರ್, ಬಿ ಜೆ ಪಿಲಿ ಇಲ್ಲೇನು ಮಾತಾಡ್ತಾರೆ, ಯಾರು ಮಾತಾಡ್ತಾರೆ ಅಷ್ಟು ಪ್ರಸ್ತುತ ಅಲ್ಲ. ಮೇಲೆ ಅವ್ರೇನು ತೀರ್ಮಾನ ತೊಗೋತಾರೆ ಅದೇ ಫೈನಲ್ಲು. ಅವ್ರೇನು ತೊಗೋತಾರೆ ಅನ್ನೋದು ಕೊನೆಗಳಿಗೆವರೆಗೆ ಯಾರಿಗೂ ಗೊತ್ತಾಗುವಂಥ ಸ್ಥಿತಿ ನಮ್ಮಲ್ಲಿಲ್ಲ. ನೀವು ನೋಡಿರಿ, ನಮ್ಮ ರಾಜ್ಯಸಭಾ ಕ್ಯಾಂಡಿಡೇಟ್ ನಾವ್ಯಾರು ನಿರೀಕ್ಷೆ ಮಾಡಿರಲಿಲ್ಲ. ಅವ್ರು ಬೇರೆ ಬೇರೆ ಆಯಾಮಗಳಲ್ಲಿ ಮಾಹಿತಿ ತರಿಸ್ಕೊಂಡು ಅವಲೋಕನ ಮಾಡಿ ಫೈನಲ್ ಆ ಡಿಸಿಷನ್ ತೊಗೋತಾರೆ. ಅವ್ರು ತೀರ್ಮಾನ ತೊಗೊಳೋರಿಗೆ ನಾವು ಕಾಯಬೇಕಾಗುತ್ತೆ ನಾವೇ. ಹಾಂ, ತೀರ್ಮಾನ ಮೊದಲೇ ಗೊತ್ತಿತ್ತು ಅಂತ. ಇಲ್ಲ ಸರ್, ಯಾರಿಗೂ ಈವರೆಗೆ ಇಡೀ ರಾಷ್ಟ್ರದಲ್ಲಿ ಬಿ ಜೆ ಪಿ ಎಲ್ಲಿ ಟೀಟ್ ಕೊಡ್ತಾರೆ, ಯಾರಿಗೆ ಸೀಟ್ ಕೊಡ್ತಾರೆ ಇವತ್ತವರೆಗೂ ಕ್ಲಿಯರ್ ಆಗಿ ಯಾರಿಗೂ ಗೊತ್ತಿಲ್ಲ. ಅದು ಎಲ್ಲೂ ಒಂದೇ ಒಂದು ಸೀಟು ಕೂಡ ಡಿಸ್ಕ್ಲೋಸ್ ಆಗಿಲ್ಲ. ಸರ್, ಈಗ ವಿ ಸೋಮಣ್ಣ ಅವರು ಹೊರಗಿನಿಂದ ಬರುವಂಥದ್ದು, ಇದರಲ್ಲಿ ಅಸಮಾಧಾನ ಸ್ಫೋಟ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ, ಮತ್ತು ಕಾರ್ಯಕರ್ತರಲ್ಲೂ ಗೊಂದಲ ಜಾಸ್ತಿ ಆಗ್ತಾ ಇದೆ ಅಂತ. ಇಲ್ಲ, ಸೋಮಣ್ಣ ಬರ್ತಾರೆ ಅಂತ ನಿಮ್ಗೆ ಹೇಳಿದ್ದು ಯಾರು ಅಂತ ನನಗೆ ಗೊತ್ತಿಲ್ಲ. ಈಗ ಸೋಮಣ್ಣ ಅವರು ಇನ್ನೊಂದು ಉದಾಹರಣೆ ಕೊಟ್ಟವ್ರೆ ನಾವು ಮಾತಾಡೋಕ್ಕಾಗತ್ತಾ? ಮೋದಿಯವರು ಹೋಗಿ ಕಸಿನಲ್ಲಿ ನಿಂತಿರ್ಲಿಲ್ವಾ ಅಂದ್ರೆ ನಾನು ಉತ್ತರ ಹೇಳೋಕ್ಕಾಗತ್ತಾ? ಇಲ್ಲ ರೀ, ಏನು ನಥಿಂಗ್, ಏನೂ ಆಗಿಲ್ಲ, ಯಾವ ತೀರ್ಮಾನ ಆಗಿಲ್ಲ. ರಾಜ್ಯ ಮಟ್ಟದಲ್ಲಿ ಸಭೆಗಳು ಕರೆದು, ರಾಜ್ಯ ಮಟ್ಟದಲ್ಲಿ ನಮ್ಮ ಎಲ್ಲ ಘಟಕಗಳ ಅಧ್ಯಕ್ಷರು ಅಲ್ಲಿದ್ದ ಅಭ್ಯರ್ಥಿಗಳು ಕರೆದು ಆ ನಂತರ ಇಲ್ಲಿಂದ ಹೋಗೋ ಶಿಫಾರಸು ಮೇಲೆ ಮಾತ್ರ ಅಭ್ಯರ್ಥಿ ಫೈನಲ್ ಆಗುತ್ತೆ ಅನ್ನೋದು ನನಗಿರೋ ಮಾಹಿತಿ. ಸೋಮಣ್ಣವ್ರಿಗೆ ಟಿಕೆಟ್ ಕೊಟ್ಟರೆ ತಾವು ಕೆಲಸ ಮಾಡ್ತೀರ ಅವ್ರ ಪರವಾಗಿ? ನಾನು ಅವತ್ತು ಹೇಳಿದ್ದೀನಿ, ಅದಾದ ಮೇಲೆ ಮಾತಾಡ್ತೀನಿ ಅಂತ. ನಿಮ್ಗೆ ವಿಶ್ವಾಸ ಇದೆಯಾ ಸರ್ ನಿಮಗೆ ಕೊಡ್ತಾರೆ ಅಂತ? ಟಿಕೆಟ್ ಆಕಾಂಕ್ಷಿಗಳಾಗಿದ್ದೀರಿ? ಹೌದು, ನನಗೆ ವಿಶ್ವಾಸ ಇದೆ, ಯಾಕಿರ್ಬಾರ್ದು ನನಗೆ? ನಾನು ಹೇಳಿದ್ರಲ್ಲ, ನಾಲ್ಕು ಆಕಾಂಕ್ಷಿ ಅಂತ. ಅಲ್ಲ, ಎಂ ಪಿ ಅವರೇ ಸ್ವತಃ ಹೇಳ್ತಾರೆ ಕೊಟ್ಟರೆ ಮಾಡಲ್ಲ ಅಂತ. ಅಲ್ಲಿ ಎಂ ಪಿ ಅವರು ಈಗ ಹೇಳಿರಲ್ಲ ಮಾಡ್ತೀವಿ ಅಂತ. ಯಡಿಯೂರಪ್ಪನವ್ರು ಒಗ್ಗಟ್ಟಾಗಿದ್ರೆ ಸರ್, ನಾನು ಭೇಟಿ ಮಾಡಿದ್ದೀನಿ, ನಾನು ಕೇಳಿದ್ದೀನಿ, ನನಗೆ ವಿಶ್ವಾಸ ಇದೆ, ನಾನು ಹುರುಪಾಗೆ ಇದ್ದೀನಿ ಸರ್. ಇಲ್ಲಿನ ಜಿಲ್ಲಾ ಮಟ್ಟದ ಇದರಲ್ಲಿ ಒಗ್ಗಟ್ಟಾದ್ರೆ ಸರ್ ಸರ್ ಇದು ನಮಗೆ ಚುನಾವಣೆಗಳ ಹತ್ರ ಬರ್ತಾ ಬರ್ತಾ ಒಗ್ಗಟ್ಟಾಗೋದು ನಮ್ಮ ಸರ್ವೈವಲ್ಗೆ ಅನಿವಾರ್ಯ ಆಗ್ಬಿಡುತ್ತೆ, ಆಗ್ತೀವಿ. ಅದಕ್ಕೆ ಮೊದಲೇ ಏನು ಗುಡುಗು ಮಿಂಚು ಮೋಡ ಎಲ್ಲ ಬಂದ್ಮೇಲೆ ತಾನೇ ಬಿಸಿ ಆಗೋದು ವಾತಾವರಣ, ಮಳೆ ಬಿದ್ದ್ಮೇಲೆ ತಂಪಾಗುತ್ತೆ ಅಂತ ತಿಳ್ಕೊಂಡು ವೇದಿಕೆಯಲ್ಲಿ ಭಾಷಣ ಮಾಡ್ತಾ ಇದ್ದಾರೆ. ಪಿತೂರಿ ಮಾಡೋರು ಇದ್ದೇ ಇರ್ತಾರಂತೆ ನಮ್ಮ ಸಂಸ್ಕೃತಿ ಅಂತವರು ಅಂತ ಹೇಳಿದೆ. ನಮ್ಮ ಸಂಸ್ಕೃತಿ, ನಾವು ನಾಲ್ಕು ಜನ ಒಟ್ಟಾಗಿದ್ರೆ ನಮಗೆ ಪಿತೂರಿ ಭವನ ಇದೇ ಇರುತ್ತೆ ಅಂತ ಇಂಡಿಯನ್ ಇತಿಹಾಸ ಹೇಳಿದೆ. ಇಲ್ಲಿ ತುಮಕೂರ್ದು ಹೇಳಿಲ್ಲ ನಾನು. ನಾನು ಚಿಕ್ಕನಾಯಕನಲ್ಲ ಸ್ಪಷ್ಟವಾಗಿ ಮಾತಾಡಿದೆ, ಗೆದ್ದಾಗ ನಾವು ಗೆದ್ದು ಅನ್ನೋರು, ಸೋತಾಗ ನಾವು ಸೋತು ಅಂತ ಒಪ್ಕೋಬೇಕು. ಯಾರನ್ನೋ ದೂರದು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಲೀಡ್ರಲ್ಲ ಅಂತ ಹೇಳ್ದಂಗೆ ಆಗುತ್ತೆ. ನಾವು ಇನ್ಯಾರಿಂದಲೋ ಗೆಲ್ತಿದ್ವಿ ಅಂತ ಒಪ್ಕೋಬೇಕಾಗತ್ತೆ. ನಾವು ಸೋತಿದ್ದೀವಪ್ಪ, ಅಷ್ಟೇ ಸೋತಿದ್ದೀವಿ. ಯಾರು ಮಾಡಿರೋ ಏನು ಮಾಡಿರೋ ಚರ್ಚೆ ಮಾಡಿ ಅದನ್ನೆಲ್ಲ ಮೀರಿ ಗೆಲ್ಲಬೇಕಾಗಿತ್ತಾನೆ ನಾವು. ಚಿಕ್ಕನಾಯಕನಹಳ್ಳಿನಲ್ಲಿ ನಾವೆಲ್ಲ ಮನವೊಲಿಸಿ ರೈತರದು ಸ್ವಲ್ಪ ಅವ್ರ ಹತ್ರ ಎಲ್ಲ ಕನ್ವಿನ್ಸ್ ಮಾಡಿ ಭೂಮಿ ಬಿಡಿಸ್ಕೊಂಡು ಆಕ್ವಾಡಕ್ಸ್ ಇವೆಲ್ಲ ಏನಿತ್ತು ಮಾಡಿಸಿದ್ವಿ. ಚಿಕ್ಕನಾಯಕನಹಳ್ಳಿನಲ್ಲಿ ಪರಿಹಾರ ಕೊಡಬೇಕಾಗಿತ್ತು, ಎತ್ತಿನೊಳೆ ಪರಿಹಾರ ಕೊಟ್ಟು ಈಗಲಾರೂ ಅವರು ಕೆಲಸ ಕಾಮಗಾರಿನ ಆರಂಭ ಆಗಬೇಕಾಗಿತ್ತು. ಒಂದು ಹಂತದಲ್ಲಿ ಏನು ಮಾಡಿಬಿಟ್ರು ಅವ್ರು, ಯಾರನ್ನ ಇಂಜಿನಿಯರ್ಗಳು ಮಾತು ಕಟ್ಕೊಂಡು ಹೊಸದಾಗಿ ಡಿಸ್ಪ್ಯೂಟ್ ಆಗಿ ಯಾರ್ಯಾರೋ ನಿಂತಿತ್ತು, ಯಾರು ಬಿಟ್ಕೊಟ್ಟಿರಲಿಲ್ಲ, ಅವ್ರ ಜಮೀನು ಬಿಡಿಸ್ಕೋಬೇಕು ಅಂತ ಕೈ ಹಾಕಿದ್ರು. ನಾವು ಉದಾರವಾಗಿ ಎರಡು ವರ್ಷದಿಂದ ತೋಟ ಗೀಟ ಎಲ್ಲ ಬಿಟ್ಕೊಟ್ರು, ಅವ್ರಿಗೆ ಪರಿಹಾರ ಮೊದಲೇ ಕೊಡದೆ ಯಾರು ತಕರಾರುಗಳು ಮಾಡಿದ್ರು ಅವ್ರಿಗೆ ಆದ್ಯತೆ ಕೊಡೋದು ಸರಿ ಇಲ್ಲ. ಒಂದು ಕಡೆಯಿಂದ ನೀವು ಪರಿಹಾರ ಕೊಟ್ಕೊಂಬನ್ನಿ ಅಂದಿದ್ದೀವಿ. ನಾವಿದ್ದಾಗನೇ ಒಂದು ಹೆಡ್ಡನ್ನು ಕ್ರಿಯೇಟ್ ಮಾಡಿದ್ವಿ. ಮೊದಲೇನಾಗೋದು, ಇರಿಗೇಷನ್ಗೆ ನಾವು ಕೊಡೋ ದುಡ್ಡಲ್ಲಿ ಇಷ್ಟು ಭಾಗ ಅಂತ ಅವರು ನಮಗೆ ಲ್ಯಾಂಡ್ ಅಕ್ವಿಜೇಷನ್ ಕಾಸ್ಟ್ ಕೊಡಬೇಕಾಗಿತ್ತು. ಸ್ವಾಭಾವಿಕವಾಗಿ ಇಂಜಿನಿಯರ್ಗಳಿಗೆ ಅದು ಖುಷಿ ಇರ್ತಿರಲಿಲ್ಲ, ಬಿಲ್ ಪಾಸ್ ಮಾಡಿಬಿಡೋರು, ಏನು ಬಾಕಿ ಬಿಲ್ ಇತ್ತು ಅದನ್ನು ಕೊಟ್ಬಿಟ್ಟು ನಮ್ದು ಎಲ್ಲ ವಸ್ತು ಮುಗೀತು ಅನ್ನೋದು. ಈಗ ನಾವು ಬೊಮ್ಮಾಯಿ ಗೌರ್ಮೆಂಟಲ್ಲಿ ಸಪ್ರೇಟ್ ಹೆಡ್ ಕೊಟ್ಟು ದುಡ್ಡನ್ನು ಇಟ್ಟಿದ್ದೀವಿ ಲ್ಯಾಂಡ್ ಅಕ್ವಿಜೇಷನ್ಗೆ.
ಲ್ಯಾಂಡ್ ಅಕ್ವಿಸೇಷನ್ ಸಮಸ್ಯೆಯನ್ನು ಅಪ್ಪರ್ ಭದ್ರಾ, ಹೇಮಾವತಿ, ಏತಿನೊಳೆ ಮೂರಲ್ಲೂ ಇದೆ. ಹೇಮಾವತಿನಲ್ಲೂ ಈ ಚಿಕ್ಕನಾಯಕಳ್ಳಿ ಕೆಲಸ ಇನ್ನೂ ಅಲ್ಲಿ ಇಲ್ಲಿ ಸ್ವಲ್ಪ ಬಾಕಿ ಇದೆ ಅಂದರೆ ಪಾರ್ಷಿಯಲ್ ಅಡಿಷನಲ್ ಅಕ್ವಿಸೇಷನ್ನು ಅದು ಇದು ಏನಿದೆ ಅದೆಲ್ಲ ಅಕ್ವೈರ್ ಆಗಲೇಬೇಕು. ನಾನು ನಿನ್ನೆನೂ ಅವ್ರು ಎಮ್ ಡಿ ಅವ್ರಿಗೆ ಮಾತಾಡಿದೆ, ತಕ್ಷಣ ಅದು ಏನಾದ್ರು ಮಾಡಿ ಇದು ಬಿಡುಗಡೆ ಮಾಡಿ ಅಂತೇಳಿ ಅವ್ರು ಮಾಡಿಬಿಟ್ಟು ರಿಲೀಸ್ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದೀವಿ. ಎರಡನೇದು ನಮಗೆ ಫಾರೆಸ್ಟ್ ಲ್ಯಾಂಡ್ದು ಸ್ವಲ್ಪ ಸಮಸ್ಯೆ ಇದೆ. ಮೊದಲೇ ಫಾರೆಸ್ಟ್ ಆಲ್ಟರ್ನೇಟ್ ಲ್ಯಾಂಡು 1:1 ಕೊಡಿ ಅಂತ ಕೇಳ್ತಿದ್ರು, ಈಗ 1:2 ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅಕಾಮಡೇಟ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ. 1 ಎಕರೆ ಫಾರೆಸ್ಟ್ ನಾವು ತೊಗೊಂಡ್ರೆ 2 ಎಕರೆ ಅವ್ರಿಗೆ ರೆವಿನ್ಯೂ ಲ್ಯಾಂಡ್ ಕೊಡಬೇಕು ಅಂತ. ಕೆಲವು ಕಡೆ ಒಂದು ಸ್ಪೆಸಿಫಿಕ್ ಇಶ್ಯೂ ನಿಮ್ಗೆ ಹೇಳಬೇಕಂದ್ರೆ, ನಮ್ಮ ತಿಪ್ಟೂರು ತಾಲೂಕು ಚೌಡ್ಲಾಪುರ ಇಲ್ಲೇ ಸರ್ವೆ ನಂಬರ್ 11 11-1 ಎಲ್ಲ ಕೊಟ್ಬಿಟ್ಟು ಜಮೀನು ಅಂತ ಅವ್ರಿಗೆ ನೋಟಿಸ್ ಕೊಟ್ಟಾರೆ. ಫಾರೆಸ್ಟ್ನರಿಗೆ ಅಲ್ಲಿ ತಕರಾರು ತೊಗೊಂಡವ್ರೆ ಅದು ಅಮೃತ್ ಮಹಲ್ ಕಾವಲು ಅಲ್ಲಿ ಪರಿಹಾರ ಕೊಡಕೂಡ್ದು ಅಂತ. ನಾನು ನಾಗೇಶ್ ಅವರು ಇರುವಾಗ ಭಾರಿ ಹೋರಾಟ ಮಾಡಿದ್ರು, ನಿಮಗೇನಾಗಬೇಕು ನಿಮ್ಗೆ ಆಲ್ಟರ್ನೇಟ್ ಲ್ಯಾಂಡ್ ಕೊಟ್ಬಿಡ್ತೀವಿ, ರೈತರಿಗೆ ಕೊಡೋದು ತಡಿಬೇಡಿ ಅಂತ. ಬಟ್ ಈಗೇನು ಉದ್ಭವ ಮಾಡಿದ್ದಾರೆ, ನೀವು ನಮಗೆ ಲ್ಯಾಂಡ್ ಕೊಟ್ಟಮೇಲೆ ಇನ್ನೊಂದು ಕಡೆ ಹೆಂಗೆ ಪರಿಹಾರ ಕೊಡ್ತೀರಿ ಅಂತ. ಇದು ಸ್ವಲ್ಪ ಕಾಂಪ್ಲಿಕೇಶನ್ ಜಿಲ್ಲೆಯಲ್ಲಿದೆ, ಅಷ್ಟು ಸುಲಭವಾಗಿಲ್ಲ ಜಮೀನು ಬಿಡಿಸ್ಕೊಳೋದು. ಇನ್ನು ಎತ್ತಿನೊಳೆ ಮ್ಯಾಕ್ಸಿಮಮ್ ಬಂದರೆ ತುರುಮಕೂರವರೆಗೂ ಬರ್ಬೋದು ಅಂತ ನಾವು ತಿಳ್ಕೊಂಡಿದ್ದು, ಯಾಕೆಂದರೆ ಇಲ್ಲಿ ನೀವು ಕೊರಟಗೆರೆ ತಾಲೂಕು ಹೋದರೆ ನಿಮಗೆ ಗೊತ್ತದು ಅಲ್ಲೇನು ರಿಸರ್ವಾಯರ್ ಮಾಡಬೇಕು. 1:4 ಡಿಫ್ರೆನ್ಸ್ ಇದೆ ನಮ್ಮ ಗೈಡೆನ್ಸ್ ವ್ಯಾಲ್ಯೂಗೂ ಆ ಜಿಲ್ಲೆ ಗೈಡೆನ್ಸ್ ವ್ಯಾಲ್ಯೂ. 8 ಲಕ್ಷ ರೂಪಾಯಿ ತುಮಕೂರವ್ರಿಗೆ ಸಿಕ್ಕರೆ 8.5 x 32 ಲಕ್ಷ ಆ ಜಿಲ್ಲೆಯವ್ರಿಗೆ ಸಿಗುತ್ತೆ. ಇದ್ಯಾವುದು ಸಾಲು ಮಾಡಿಲ್ಲ ಗೌರ್ಮೆಂಟು, ಇದ್ಯಾವುದನ್ನು ಕೂತ್ಕೊಂಡು ಚರ್ಚೆ ಮಾಡಿ ಸಾಲು ಮಾಡಲೇ ಇಲ್ಲ ಇವರು. ಹಾಗಾಗಿ ಎತ್ತಿನೊಳೆ ಪ್ರಾಜೆಕ್ಟ್ ಮುಗಿಯೋದು ಅಷ್ಟೊಂದು ಸುಲಭವಾಗಿ ಕಾಣ್ತಾ ಇಲ್ಲ. ಏನಾದ್ರು ಶಕ್ತಿ ಇದ್ದರೆ ಇವರು ತುಮಕೂರು ಜಿಲ್ಲೆ ಬಾರ್ಡ್ರವ್ರಿಗೆ ನೀರು ತರೋ ಕೆಲಸ ಮಾಡ್ಬೋದಾಗಿತ್ತು, ಮಾಡಿ ಏನಾರ ಸ್ವಲ್ಪ ಕೆರೆಗಳಿಗೆ ನೀರು ಕೊಟ್ಟಿದ್ದಿದ್ರೆ ನಾವು ಬದುಕೋತಿದ್ವಿ. ಈಗ ನೋಡಿ ಚಿಕ್ಕನಾಯಕನಹಳ್ಳಿ ತಿಪ್ಟೂರು ಭಾಗ ತೆಂಗು ಅಡಿಕೆ ಒಣಗಲಿಕ್ಕೆ ಶುರು ಮಾಡಿದೆ, ಬೋರೆಲ್ಲ ಡ್ರೈ ಆಗೋಕ್ಕೆ ಶುರು ಮಾಡವ್ರೆ. ಸ್ವಲ್ಪ ನೀರು ಕೊಟ್ಟಿದ್ದಿದ್ರು ಬೋರ್ವೆಲ್ಗಳು ಓಡಿ ಅವ್ರು ಬದುಕೊಂಡ್ರು. ಸ್ವಲ್ಪ ಅವನ್ನ ಉಳಿಸೋ ಕೆಲಸ ಸರ್ಕಾರ ಮಾಡಬೇಕಾಗಿತ್ತು, ಕೈ ಹಾಕಿಲ್ಲ. ಇವ್ರಿಗೆ ಹಣಕಾಸಿನ ಮುಗ್ಗಟ್ಟು ಭಾಳ ಇದೆ. ಇತ್ತೀಚಿನ ದಿನದಲ್ಲಿ ರಾಜ್ಯ ಸರ್ಕಾರದ ಧೋರಣೆ ಬಗ್ಗೆ ಏನು ಹೇಳ್ತೀರಾ? ಈಗ ಕುವೆಂಪು ಅವರ ನಾಡಗೀತೆ ಖಾಸಗಿ ಶಾಲೆಗಳಲ್ಲಿ ಬೇಡ ನಂದು ವೈಯಕ್ತಿಕವಾಗಿ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ತಗೋತಿರೋ ತೀರ್ಮಾನಗಳಿಗೆ ನಂದು ಸ್ವಲ್ಪ ಬೇಸರ ಇದೆ. ಅವ್ರು ಯಾವ ತೀರ್ಮಾನ ತಗೋತಾರೋ, ಏನೇನು ತೀರ್ಮಾನ ತಗೋತಾರೋ, ಸಂವಿಧಾನದ ಅನುಚ್ಛೇದ ವಹಿಸ್ತಾರೋ, ಪೀಠಿಕೆ ವಹಿಸ್ತಾರೋ, ಎಲ್ಲರೂ ಸಂವಿಧಾನನ ಅಡಾಪ್ಟ್ ಮಾಡ್ಕೊಂಡೇ ಬದುಕಿದ್ದೀವಿ. ಸಂವಿಧಾನ ಜಾಗೃತಿ ಜಾಥಾ ಯಾಕೆ ಮಾಡ್ತಾರೋ ಅದ್ರ ಉದ್ದೇಶನೂ ನಮ್ಗೆ ಅರ್ಥ ಆಗಿಲ್ಲ. ಪ್ರತಿ ಗ್ರಾಮ ಪಂಚಾಯತ್ಗೆಲಿ 25,000 ರೂಪಾಯಿ ಖರ್ಚು ಹಾಕ್ಸ್ಬಿಟ್ಟು ಬ್ಯಾನರ್ ಬರ್ಸ್ಕೊಂಡು ಸಂವಿಧಾನ ಜಾಗೃತಿ ಏನು ವಾಟ್ ಈಸ್ ಸಂವಿಧಾನ ಜಾಗೃತಿ ಅಂದರೆ ನಮ್ಗೆ ಗೊತ್ತಿಲ್ಲ. ಯಾರನ್ನು ಎತ್ಕಟ್ಟಕ್ಕೆ ಮಾಡ್ತಾರೋ ಏನು ಮಾಡ್ತಾರೋ, ಇದು ಒಳ್ಳೆಯ ಸ್ಥಿತಿ ಅಂತೂ ಅಲ್ಲ. ಸಂವಿಧಾನ ಎಲ್ಲರೂ ಅಡಾಪ್ಟ್ ಮಾಡ್ಕೊಂಡಾಗಿದೆ, 75-80 ವರ್ಷ ಆಗಿದೆ. ಈಗೇನು ಜಾಗೃತಿ ಮೂಡಿಸ್ತಾರೆ, ಯಾರು ಸಂವಿಧಾನಕ್ಕೆ ವಿರುದ್ಧವಾಗಿದ್ದರೆ ಇವರು ಜಾಗೃತಿ ಮೂಡಿಸಿ ಹೋರಾಟ ಮಾಡ್ಬೋದು. ಅದನ್ನು ಬಿಟ್ಟು ಒಂದೊಂದೇ ಇಶ್ಯೂ, ಒಂದು ಕಡೆ ಹಿಜಾಬ್ ಸರಿ ಅಂತಾರೆ, ಒಂದು ಕಡೆ 2 ಗಂಟೆಗೆ ನಮಾಜೆ ಮಾಡಿ ಸ್ಕೂಲ್ಗೆ ಹೋಗಂತಾರೆ, ಇನ್ನೊಂದೇ ಒಂದೇ ಮಾತ್ರ ಕಂಪಲ್ಸರಿ ಅಲ್ಲ ಅಂತಾರೆ, ಇನ್ನೊಂದು ಸರಿ ಕೈ ಮುಗಿದು ಒಳಗೆ ಬಾ ಅಂದರೆ ಅದಕ್ಕಿನ್ನೊಂದು ಏನೋ ಬರೀತಾರೆ. ಇಲ್ಲದ ಟೆನ್ಷನ್ ಯಾಕೆ ಕ್ರಿಯೇಟ್ ಮಾಡ್ತಾರೋ ನಮ್ಗೆ ಅರ್ಥ ಆಗಿಲ್ಲ. ಇದರಲ್ಲಿ ಏನಾದ್ರು ಓಲೈಸೋ ರಾಜಕಾರಣ ಮಾಡ್ತಿದ್ರೆ ಅವ್ರು ನಿಜವಾಗಿ ತಪ್ಪದಾರಿಗೆ ಹೋಗ್ತಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.